ಆಕ್ಟ್ ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ ವಿಷಯ ಕನ್ನಡ ಎರಡನೆಯ ತರಗತಿ ಪದ್ಯ ಎರಡು ಊರಿಗೊಬ್ಬ ರಾಜನಂತೆ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಊರಿಗೊಬ್ಬ ರಾಜನಂತೆ ಪದ್ಯವನ್ನು ರಾಗಬದ್ಧವಾಗಿ ಹಾಡುವುದನ್ನು ತಿಳಿದುಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಹಂತ ಐದು ಪದ್ಯದ ಸಾರಾಂಶ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು ರಾಜನ ಬಳಿ ಒಬ್ಬ ಮಂತ್ರಿ ಇದ್ದನು ಮಂತ್ರಿಗೆ ಒಬ್ಬ ಮಗಳಿದ್ದಳು ಮಗಳಿಗೆ ಗೊಂಬೆ ಎಂದರೆ ತುಂಬಾ ಇಷ್ಟವಾಗುತ್ತಿತ್ತು ಆದರೆ ಗೊಂಬೆಯ ಅಂಗಿಯ ಗುಂಡಿ ಕಿತ್ತು ಹೋಗಿತ್ತು ಆಗ ಮಂತ್ರಿಯು ದರ್ಜಿಯನ್ನು ಕರೆದನು ದರ್ಜಿ ಬಂದು ಗೊಂಬೆಯ ಅಂಗಿಯ ಗುಂಡಿಯನ್ನು ನೋಡಿದನು ಗುಂಡಿ ಬಹಳ ಹಳೆಯದಾಗಿದೆ ಇದನ್ನು ತೆಗೆದು ಬೇರೆ ಗುಂಡಿಯನ್ನು ಹಚ್ಚಬೇಕು ಎಂದು ಹೇಳಿದನು ಮಂತ್ರಿ ಆಯಿತು ಎಂದು ಬೇರೆ ಗುಂಡಿ ತಂದು ಹಚ್ಚಲು ಹೇಳುತ್ತಾನೆ ದರ್ಜಿಯು ಅಂಗಿಗೆ ಬೇರೆ ಗುಂಡಿ ಹಚ್ಚಿದನು ಮಂತ್ರಿ ಮಗಳು ಗೊಂಬೆಗೆ ಅಂಗಿ ಹಾಕಿದಳು ಗೊಂಬೆಯ ಅಂಗಿಯು ಸರಿಯಾಯಿತು ಮಂತ್ರಿ ಮಗಳ ಆಸೆಯಂತೆ ಎಲ್ಲ ಕೆಲಸ ಮುಗಿದವು ಮತ್ತೆ ಬೇರೆ ಗೊಂಬೆಯನ್ನ ತಂದಳು ಎರಡೂ ಗೊಂಬೆಗೂ ಮದುವೆ ಮಾಡಬೇಕು ಎಂದು ನಿರ್ಧರಿಸಿದಳು ಊರಿನ ರಾಜನು ಮದುವೆಗೆ ಬರುವನು ಎರಡೂ ಗೊಂಬೆಗಳಿಗೆ ಮದುವೆ ಮಾಡಿ ಮಂತ್ರಿಯ ಮಗಳ ಆಸೆಯಂತೆ ಮದುವೆಯನ್ನ ಮುಗಿಸಿ ಎಲ್ಲರೂ ಸಂತೋಷದಿಂದ ಮನೆಗೆ ಹೋದರು ಈ ಸಾರಾಂಶವನ್ನ ತಿಳಿದುಕೊಂಡಿರಲ್ಲ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಮೇಲಿನ ಸಾರಾಂಶ ಓದಿ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಮೊದಲನೆಯ ಪ್ರಶ್ನೆ ಮಂತ್ರಿ ಮಗಳು ಯಾವ ಆಟ ಆಡುತ್ತಿದ್ದಳು ಉತ್ತರ ಮಂತ್ರಿ ಮಗಳು ಗೊಂಬೆಯಾಟ ಆಡುತ್ತಿದ್ದಳು ಎರಡನೆಯ ಪ್ರಶ್ನೆ ಗುಂಡಿಯನ್ನು ಹಚ್ಚಲು ಯಾರನ್ನು ಕರೆದರು ಉತ್ತರ ಗುಂಡಿಯನ್ನು ಹಚ್ಚಲು ದರ್ಜಿಯನ್ನು ಕರೆದರು ಮೂರನೆಯ ಪ್ರಶ್ನೆ ಯಾರ ಮದುವೆ ಮಾಡಿದರು ಉತ್ತರ ಗೊಂಬೆಗಳ ಮದುವೆ ಮಾಡಿದರು ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ ಒಂದು ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್ ಇಲ್ಲಿ ಬಿಟ್ಟಿರುವಂತಹ ಪದವನ್ನು ಬರೆಯಿರಿ ಇಲ್ಲಿ ಸರಿಯಾದ ಉತ್ತರ ಮಗಳಂತೆ ಅದೇ ರೀತಿಯಾಗಿ ಎರಡನೆಯ ಉತ್ತರ ಗುಂಡಿ ಮೂರನೆಯ ಉತ್ತರ ಅಂಗಿಯಂತೆ ನಾಲ್ಕನೆಯ ಉತ್ತರ ಮದುವೆ ಇವುಗಳನ್ನು ಪುನಃ ಓದಿ ಅಭ್ಯಾಸ ಪುಸ್ತಕದಲ್ಲಿ ಬರೆಯಿರಿ ಕಲಿಕಾ ಫಲಿತಾಂಶ ಇಂದಿನ ವಿಡಿಯೋ ಪಾಠದಲ್ಲಿ ಪದ್ಯದ ಸಾರಾಂಶವನ್ನು ತಿಳಿದು ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ಹೊಂದಿದೆವು ಧನ್ಯವಾದಗಳು